ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್ ನಾನು ವಿಜಯ್ ವೀರಪ್ಪ ನಾನಿವತ್ತು ಬ್ಯಾಂಗ್ಳೂರು ಸಿಟಿಯ ಸ್ಪೆಷಲ್ ಪ್ಲೇಸ್ ಒಂದರಲ್ಲಿ ಇದ್ದೀನಿ ಇದು ಪರಮ್ ಫೌಂಡೇಶನ್ ಅವರ ಇನ್ ಸಿಟಿ ಗ್ಯಾಲರಿಸ್ ಪೈಕಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಕೂಡ ಹೌದು ಪರಂ ಸೈನ್ಸ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಇದು ಗ್ಯಾಲರಿನೂ ಅಲ್ಲ ಮ್ಯೂಸಿಯಮೂ ಅಲ್ಲ ಎಕ್ಸಿಬಿಷನ್ನೂ ಅಲ್ಲ ಇಲ್ಲಿ ಸೈನ್ಸ್ನ ತುಂಬ ಸಾಮಾನ್ಯ ಜನರಿಗೆ ಈಸಿಯಾಗಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾರೆ ಅಂದರೆ ಸೈನ್ಸ್ ಅಂದರೆ ನಮಗೆ ಅರ್ಥನೇ ಆಗಲ್ಲಪ್ಪ ಸೈನ್ಸ್ ಎಷ್ಟು ಓದಿದ್ರೂ ತಲೆಗೆ ಹೋಗ್ತಾ ಇರಲಿಲ್ಲಪ್ಪ ಅನ್ನೋರಿಗೆ ಸೈನ್ಸ್ ಅಂದರೆ ಏನು ಅನ್ನೋದನ್ನು ನಿಮ್ಮ ರಿಯಲ್ ಲೈಫ್ ಜೊತೆ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿ ಫಿಲಾಸಫಿ ಜೊತೆ ಸೈನ್ಸ್ನ ಮಿಕ್ಸ್ ಮಾಡಿ ಎಮೋಷನ್ಸ್ನ ಸೈನ್ಸ್ ಮೂಲಕನೇ ಎಕ್ಸ್ಪ್ರೆಸ್ ಮಾಡಿ ಈ ಥರ ತುಂಬ ವೆರೈಟೀಸಲ್ಲಿ ಜನಕ್ಕೆ ಸೈನ್ಸ್ನ ಈಸಿಯಾಗಿ ಅರ್ಥ ಮಾಡಿಸೋ ಪ್ರಯತ್ನನೇ ಪರಮ್ ಫೌಂಡೇಶನ್ ಅವರ ಈ ಪಾರ್ಸೆಕ್ ಅಂದರೆ ಪರಮ್ ಸೈನ್ಸ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಹಾಗಿದ್ರೆ ಯಾವ ರೀತಿ ಸೈನ್ಸ್ನ ಎಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಸಾಧ್ಯ ಬನ್ನಿ ನೋಡ್ತಾ ಹೋಗೋಣ ನಾನಿವಾಗ ಪರಮ್ ಸೈನ್ಸ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಒಳಭಾಗ್ದಲ್ಲಿದ್ದೀನಿ ಇಲ್ಲಿ ಒಟ್ಟು ಐದು ಗ್ಯಾಲ್ರಿಗಳಿದೆ ಅದಕ್ಕೂ ಮುಂಚೆ ಒಂದು ಇಂಟ್ರೊಡಕ್ಷನ್ ಗ್ಯಾಲರಿ ಅಂತ ಇದೆ ಐದು ಗ್ಯಾಲ್ರಿಗಳಲ್ಲಿ ಏನಿರುತ್ತೆ ಜೊತೆಗೆ ಈ ಪರಮ್ ಸೈನ್ಸ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂದರೆ ಏನು ಇಲ್ಲಿ ಸುತ್ತಮುತ್ತ ನೋಡಿದರೆ ಯಾವುದೋ ಬೇರೆ ಪ್ರಪಂಚದೊಳಗೆ ಬಂದಂಗೆ ಅನಿಸ್ತಾ ಇದೆ ಸೊ ಬೇರೆ ಬೇರೆ ರೀತಿ ಡಿಫ್ರೆಂಟ್ ಥಿಂಗ್ಸ್ ಕೂಡ ಕಾಣಿಸ್ತಾ ಇದೆ ಮೇ ಬಿ ಎಕ್ಸ್ಪ್ಲನೇಷನ್ ಇಲ್ಲ ಅಂದರೆ ಇಲ್ಲಿ ಎಲ್ಲದನ್ನೂ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಅನಿಸುತ್ತೆ ಸೊ ಇಂಟ್ರೊಡಕ್ಷನ್ ಗ್ಯಾಲ್ರಿಯಲ್ಲಿ ಏನು ಇಟ್ಟಿದ್ದಾರೆ ಹಾಗಿದ್ರೆ ಪರಮ ಸೈನ್ಸ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂದ್ರೆ ಎಕ್ಸಾಕ್ಟ್ಲಿ ಏನು ಇಲ್ಲಿ ಸೈನ್ಸ್ ನ ಹೇಗೆ ಎಕ್ಸ್‌ಪೀರಿಯೆನ್ಸ್ ಮಾಡೋಕೆ ಸಾಧ್ಯ ಅದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇಲ್ಲಿನ ಸ್ಟಾಫ್ ಒಬ್ಬರಾಗಿರುವಂತ ವೆಂಕಟೇಶ್ ಅವರೇ ನಮ್ಮ ಜೊತೆ ಹೆಲ್ಪ್ ಮಾಡ್ತಾರೆ ನಮಗೆ ಹಾಯ್ ಹಲೋ ಹೇಗಿದ್ದೀರಾ ಓಕೆ ಸೋ ಸೈನ್ಸ್ ನ ಎಕ್ಸ್‌ಪೀರಿಯೆನ್ಸ್ ಮಾಡೋಣ ಅಂತ ಇವತ್ತು ಇಲ್ಲಿಗೆ ಬಂದಿದೀವಿ ಮೊдಲಿಗೆ ಪರಮ ಸೈನ್ಸ್ ಎಕ್ಸ್‌ಪೀರಿಯೆನ್ಸ್ ಸೆಂಟರ್ ಮತ್ತೆ ನಿಮ್ಮ ಪರಮ ಫೌಂಡೇಶನ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಟ್ರೊಡಕ್ಷನ್ ಹೇಳೋದು ಓಕೆ ಸೊ ಇದು ಗ್ಯಾಲರಿ ಏನು ಅಂತ ಅಂದ್ರೆ ಒಂದು ಸ್ಮಾಲ್ ಎಕ್ಸ್‌ಪರಿಮೆಂಟಲ್ ಸೆಂಟರ್ ಓಕೆ ಸೊ ಇದ್ರ ಒಳಗೆ ನಮಗೆ ಏನೇನಿದೆ ಅಂತಂದ್ರೆ ಸೊ ಸೈನ್ಸ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಬರುತ್ತೆ ಒಂದು ಹಿಸ್ಟ್ರಿ ಸೆಂಟರ್ ಬರುತ್ತೆ ಕಲ್ಚರಲ್ ಸೆಂಟರ್ ಆಮೇಲೆ ಕನ್ವೆನ್ಷನ್ ಹಾಲ್ ಆಫ್ ತ್ರೀ ತೌಸಂಡ್ ಸೀಟಿಂಗ್ ಕೆಪಾಸಿಟಿ ಆಡಿಟೋರಿಯಂ ಬರುತ್ತೆ ಅಂಡ್ ಇನೋವೇಷನ್ ಲ್ಯಾಬ್ ಓಕೆ ಜೊತೆಗೆ ಗೆಸ್ಟ್ ರೆಕಮೆಂಡೇಶನ್ ರೂಮ್ಸ್ ಸೊ ಅದಷ್ಟು ಒಂದೇ ಪ್ರಾಜೆಕ್ಟ್ ಅಲ್ಲಿ ಬರ್ತಾ ಇದೆ ಓಕೆ ಸೊ ಇದು ಬಂದು ಮಾಗಡಿ ರೋಡ್ ಹತ್ರ ಕನ್ಸ್ಟ್ರಕ್ಟ್ ಆಗ್ತಾ ಇರೋದು ಏಷ್ಯಾಸ್ ಬಿಗ್ಗೆಸ್ಟ್ ಶೆಲ್ ಸ್ಟ್ರಕ್ಚರ್ ಅಲ್ಲ ಓಕೆ ಸೊ ಲೈಕ್ ಇನ್ ಸಿಟಿ ಗ್ಯಾಲರಿ ಅನ್ನೋ ತರ ಇದ್ರದ್ ಒಂದ್ ಪಾರ್ಟ್ ನಾವ್ ಇವಾಗ ಇರುವಂತ ಈ ಪಾರ್ಸೆಕ್ ಅಲ್ವಾ ಸೊ ಓಕೆ ಈ ಇಂಟ್ರೊಡಕ್ಷನ್ ಗ್ಯಾಲರಿ ಏನು ಇಲ್ಲಿ ಏನಿದೆ ತಿಳಿಸ್ಕೊಡ್ತಾ ಹೋಗ್ಬೋದು ಇದು ಬಂದು ಹಾಲೋಗ್ರಾಮ್ ಫ್ಯಾನ್ ಓಕೆ ಹಾಲೋಗ್ರಾಮ್ ಫ್ಯಾನ್ ನಾರ್ಮಲ್ ಆಗ ನಮಗೆ ಬರೀ ವಿಡಿಯೋ ಕಾಣುತ್ತಿದ್ರು ಸೊ ಒಳಗಡೆ ಫ್ಯಾನ್ಸ್ ಇದೆ ಅದು ಕಾಣಲ್ಲ ಹೌದು ಸ್ಟಾಪ್ ಮಾಡಿ ತೋರಿಸ್ತೀನಿ ಓಕೆ ಸೊ ಇಲ್ಲಿ ಒಂದು ನೈನ್ ಫ್ಯಾನ್ಸ್ ಪ್ಲೇಸ್ ಆಗಿದೆ ನೈನ್ ಫ್ಯಾನ್ಸ್ ಇದೆ ಸೊ ಒಂದೊಂದು ಫ್ಯಾನ್ ಸಿಂಗಲ್ ಸಿಂಗಲ್ ಎಲ್ ಇಡಿ ಸ್ಕ್ರೀನ್ ತರ ಆಕ್ಟ್ ಆಗ್ತಾ ಇದೆ ಓಕೆ ಅಂದ್ರೆ ಈ ಫ್ಯಾನ್ಸ್ ಬ್ಲೇಡ್ ಮೇಲೆ ಇಲ್ಲಿ ಎಲ್ ಇಡಿ ಇದೆ ಅದು ಎಲ್ ಇಡಿ ಸ್ಟ್ರಿಪ್ಸ್ ಎಲ್ ಇಡಿ ಸ್ಟ್ರಿಪ್ಸ್ ಇದೆ ಓಕೆ ಸೊ ಆನ್ ಮಾಡಿದಾಗ ಒಂಬತ್ತು ಫ್ಯಾನ್ ಅನ್ನು ಒಟ್ಟಿಗೆ ಸಿಂಕ್ ಆಗಿ ವಿತೌಟ್ ಲ್ಯಾಗ್ ಒಂದು ವಿಡಿಯೋ ಕೊಡ್ತಾ ಹೋಗುತ್ತೆ ಓಕೆ ಸೊ ಅಂದ್ರೆ ಲೈಕ್ ಆನ್ ಎಲ್ ಇಡಿ ವಾಲ್ ಬಿಹೇವ್ ಮಾಡುತ್ತೆ ಅಲ್ವಾ ಸೊ ಕಾಂಬಿನೇಷನ್ ಆಫ್ ಎಲ್ ಇಡಿ ಸ್ಕ್ರೀನ್ ಮತ್ತೆ ಫ್ಯಾನ್ ಫ್ಯಾನ್ ಸೊ ಇವಾಗ ನಿಮಗೆ ಫ್ಯಾನ್ ಬ್ಲೇಡ್ಸ್ ಕಾಣಲ್ಲ ಬರೀ ಒಂದು ವಿಡಿಯೋ ತೋರಿಸುತ್ತೆ ಸೊ ನಮಗೆ ಬಿಹೈಂಡ್ ಫ್ಯಾನ್ ಇದೆ ಅಥವಾ ಫ್ಯಾನ್ ಸ್ಟ್ರಿಪ್ಸ್ ಅಲ್ಲಿ ಈ ಎಲ್ ಇ ಡಿ ವಿಜುವಲ್ ಸ್ಪ್ಲೇ ಆಗ್ತಿದೆ ಅನ್ನೋದು ಗೊತ್ತೇ ಆಗಲ್ಲ ನಾರ್ಮಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಓಕೆ ಸೊ ಇಟ್ ಇಸ್ ಅ ಡಿಫ್ರೆಂಟ್ ಇನ್ನೋವೇಶನ್ ಸೊ ಇದನ್ನ ಟೂ ಡಿ ಹೋಲೋಗ್ರಾಮ್ ಅಂತ ಕರಿತೀವಿ

ಈ ಸ್ವಿಚಸ್ ನ ಒಂದ್ ಕಾಂಬಿನೇಷನ್ ಮಾಡಬೇಕು ಅಂದ್ರೆ ಯಾವ್ದಾದ್ರು ಟೂ ತ್ರೀ ಸ್ವಿಚಸ್ವಿಚಸ್ ಕಂಬೈನ್ ಮಾಡಿ ಅಷ್ಟು ಆನ್ ಅಲ್ಲಿಟ್ಟಾಗಿ ಮಾತ್ರ ಇಷ್ಟು ಲೈಟ್ ಅಟ್ ಎ ಟೈಮ್ ಆನ್ ಆಗುತ್ತೆ ಇಲ್ಲ ಇಲ್ಲಿ ಕಾಂಬಿನೇಷನ್ ನೀವು ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ಇವಾಗ ನೋಡ್ತಾ ಇದೀವಲ್ಲ ಜಸ್ಟ್ ಅದ್ ಒಂದ್ ಬಲ್ಬ್ ಮಾತ್ರ ಆನ್ ಇದೆ ಕೂಡ ಆನ್ ಇಲ್ಲ ವಿಸ್ಡಮ್ ಟ್ರೀ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ ಕಾಂಬಿನೇಷನ್ ಆಫ್ ಸ್ವಿಚಸ್ ಮಾಡಿ ಈ ಎಲ್ಲಾ ಬಲ್ಬು ಆನ್ ಆಗೋ ಹಂಗ್ ಮಾಡಬೇಕು ಸೊ ಒಂದು ಸೈನ್ಸ್ ಪಜಲ್ ಅಂತ ಹೇಳ್ಬೋದ ಸೈಂಟಿಫಿಕ್ ಪಜಲ್

ಸೊ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ ಕೆಲವ್ರು ತಕ್ಷಣ ಹಂಗೆ ಕಣ್ಣ ಹಿಡದು ಬಿಡ್ತಾರೆ ಹಿಂಗೆ ಅಂತ ಬಟ್ ಕಾಂಬಿನೇಷನ್ ಕಣ್ಣ ಹಿಡಿದು ಒಂದ್ ಸೀಟ್ಸ್ ಅನ್ನ ಆನ್ ಮಾಡ್ಕೊಂಡು ಬೇರೆದನ್ನೆಲ್ಲ ಟ್ರೈ ಮಾಡ್ಬೇಕು ಸೊ ಮತ್ತೆ ಅದನ್ನೇ ಆನ್ ಮಾಡ್ಕೊಂಡು ಸೆಕೆಂಡ್ ಸೀಟ್ಸ್ ಆನ್ ಮಾಡ್ಕೊಂಡು ಬೇರೆದೆಲ್ಲ ಟ್ರೈ ಮಾಡ್ತಾ ಮಾಡ್ಕೊಬೇಕು ಸೊ ಪರ್ಮಂಟೇಷನ್ ಕಾಂಬಿನೇಶನ್ ಮೇಲೆ ಇದರ ದೇಸ್ ಎ ಟ್ರಿಕ್ ಆಕ್ಚುಲಿ ಅಲ್ವಾ ಬಟ್ ಎಂಜಾಯ್ ಮಾಡ್ಬೋದು ಇದು ಎಂಜಾಯ್ ಮಾಡ್ಬೋದು ಸೊ ಇದೊಂದ್ ಸ್ಟ್ರಕ್ಚರ್ ಇದೆ ಇಲ್ಲಿ ಸೊ ಇದನ್ನ ಡಾವೆಂಚಿ ಬ್ರಿಡ್ಜ್ ಅಂತ ಕರೀತೀವಿ ಸೊ ವಿತೌಟ್ ಎನಿ ಸ್ಕ್ರೂ ಮತ್ತೆ ಗ್ಲು ಸೊ ಇದು ಸಪೋರ್ಟ್ ತಗೊಳತ್ತೆ ಅದರದ ಸಣ್ಣ ವರ್ಷನ್ ಅಲ್ಲಿದೆ ಸೊ ಇದಕ್ಕೆ ಯಾವುದು ಸ್ಕ್ರೂ ನಟ್ ಬೋಲ್ಟ್ ಅಥವಾ ಗಮ್ ಏನು ಯೂಸ್ ಮಾಡಿಲ್ಲ ಸೊ ಅದ್ರ ಮೇಲೆ ವೈಟ್ ಬಿದ್ದಾಗ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಸ್ಟ್ರಾಂಗ್ ಆಗ್ತಾ ಬರುತ್ತಾ ಓಕೆ ಇದ್ರದ್ದು ಮಿನಿ ಸ್ಟ್ರಕ್ಚರ್ ಅದು ಓಕೆ ಅದು ನೋಡಿ ಸೊ ನೋಡಕ್ಕೆಲ್ಲ ಗಮ್ ಆಗಿದೆ ಡಾವೆನ್ಸಿ ಬ್ರಿಡ್ಜ್ ಅಂತನ ಇದು ಓಕೆ ಸೊ ಇಲ್ಲಿ ತೋರಿಸ್ತೀನಿ ಸೊ ಸಪರೇಟ್ ಮಾಡಬಹುದು ಇದೆರಡನ್ನೂ ಸಪರೇಟ್ ಮಾಡಬಹುದು ಕಂಪ್ಲೀಟ್ ಡಿಟ್ಯಾಚ್ ಮಾಡ್ಬಿಡ್ಬೋದು ಅಷ್ಟನ್ನು ಡಿಟ್ಯಾಚ್ ಓಕೆ ಸೊ ನೀವು ಇದ್ರ ಮೇಲೆ ಆರಾಮಾಗಿ ನಡೀಲು ಹ್ಮ್ ಓಕೆ ಟ್ರೈ ಮಾಡ್ಲಾ ಟ್ರೈ ಮಾಡಿ ಇದ್ರ ಸ್ಪೆಷಾಲಿಟಿ ಏನಂದ್ರೆ ಡಾವೆನ್ಸಿ ಬ್ರಿಡ್ಜ್ ಅಂತ ಅಂದ್ರೆ ಇದು ಒಂದು ಟೆಕ್ನಿಕ್ ಅಂತ ಹೇಳ್ಬೋದಾ ಟೆಕ್ನಿಕ್ ಇಲ್ಲಿ ಬ್ಯಾಂಬೂಸ್ ಇದೆಯಲ್ಲ ಇದನ್ನ ಕನೆಕ್ಟ್ ಮಾಡಕ್ಕೆ ಸ್ಕ್ರೂ ಸಿಸ್ಟಮ್ ನಟ್ಟು ಬೋಲ್ಟು ಗಮ್ಮು ಏನು ಯೂಸ್ ಮಾಡಿಲ್ಲ ಜಸ್ಟ್ ಪೀಸ್ ವರ್ಕ್ ಅದನ್ನ ಕಂಬೈನ್ ಮಾಡಿದ್ದಾರೆ ಈ ತರ ಅದ್ರ ಮೇಲೆ ಭಾರ ಬಿದ್ದಷ್ಟು ಅದು ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತಂತೆ ನಾನು ಟ್ರೈ ಮಾಡ್ತೀನಿ ಸಪೋರ್ಟ್ ಕೊಡ್ತೀರಾ ಸೊ ತುಂಬಾ ಗಟ್ಟಿ ಇದೆ ಏನಂದ್ರೆ ಏನು ಆಗಲ್ಲ ಇವ್ರು ಹೇಳ್ದಂಗೆ ತೂಕ ಬಿದ್ದಷ್ಟು ಅದು ಇನ್ನೂ ಕಾಂಪ್ಯಾಕ್ಟ್ ಆಗುತ್ತೆ ಅಲ್ಲ ಇನ್ನ ಸ್ಟ್ರಾಂಗ್ ಆಗುತ್ತೆ ಓಕೆ ಎಲ್ಲ ಇದ್ದು ಬಂದೋಬಸ್ತಾಗಿ ಕಟ್ಟಿದ್ರೂ ಒಂದೊಂದ್ಸಲ ಎಡ್ವರ್ಟ್ ಆಗೋಗುತ್ತೆ ನೋಡಿ ಏನು ಇಲ್ಲದೆ ಅಷ್ಟು ಸ್ಟ್ರಾಂಗ್ ಸ್ಟ್ರಕ್ಚರ್ ಇದೆ ಸೊ ದಿಸ್ ಇಸ್ ಅಬೌಟ್ ಇಂಟ್ರೊಡಕ್ಷನ್ ಗ್ಯಾಲರಿನಾ ಹಾಗಿದ್ರೆ ನಾವು ಫಸ್ಟ್ ಗ್ಯಾಲರಿಗೆ ಹೋಗೋಣ ಈಗ ಓಕೆ ಈಗ ಫೈ ಗ್ಯಾಲ್ರೀಸ್ ಪೈಕಿ ಮೊದಲನೇ ಗ್ಯಾಲ್ರಿಗೆ ಹೋಗೋಣ ಆ ಗ್ಯಾಲ್ರಿ ಸ್ಪೆಷಾಲಿಟಿ ಏನು ಅಲ್ಲಿ ಇನ್ಯಾವ ಥರ ಸೈನ್ಸ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನೋಡೋಣ